ನಮಸ್ಕಾರ ಗೆಳೆಯರೇ, ಪಾಂಚಜನ್ಯ ಕರಿಯರ್ ಅಕಾಡೆಮಿಗೆ ಸ್ವಾಗತ. ಜನವರಿ ತಿಂಗಳ ಮತ್ತು ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳು. ಜನವರಿ 29, 2018 ಸ್ತ್ರೀ ಸ್ವಾಭಿಮಾನ್ ಯೋಜನೆ. ಮಹಿಳಾ ಆರೋಗ್ಯ ಮತ್ತು ನೈರ್ಮಲ್ಯ ಕುರಿತಾದ ಸಾಮಾನ್ಯ ಸೇವಾ ಕೇಂದ್ರಗಳಿಂದ, ಕಾಮನ್ ಸರ್ವಿಸ್ ಸೆಂಟರ್ಗಳಿಂದ ಒಂದು ಉಪಕ್ರಮವನ್ನು ಕೇಂದ್ರ ಸರ್ಕಾರದ ಸಚಿವಾಲಯವಾದಂತಹ ಇಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಈ ಯೋಜನೆಯನ್ನು ಬಿಡುಗಡೆ ಮಾಡಿದೆ. ಈ ಸ್ತ್ರೀ ಸ್ವಾಭಿಮಾನ ಯೋಜನೆ ಇಡೀ ವಯಸ್ಸಿನ ಬಾಲಕಿಯರಿಗೆ ಮತ್ತು ಮಹಿಳೆಯರಿಗೆ ಸಾಮಾನ್ಯ ಸೇವೆ ಕೇಂದ್ರಗಳ ಮೂಲಕ ಕೈಗೆಟಕುವ ನೈರ್ಮಲ್ಯ ಉತ್ಪನ್ನಗಳನ್ನು ನೀಡುವುದು. ಸ್ತ್ರೀ ಸ್ವಾಭಿಮಾನ್ ಯೋಜನೆಗಳಲ್ಲಿ ಭಾರತದಾದ್ಯಂತ ಸಾಮಾನ್ಯ ಸೇವೆ ಕೇಂದ್ರಗಳಲ್ಲಿ ನೈರ್ಮಲ್ಯ ಕರವಸ್ತ್ರದ ಅಂದರೆ ಸ್ಯಾನಿಟರಿ ಪ್ಯಾಡ್ಸ್, ಸ್ಯಾನಿಟರಿ ನ್ಯಾಪ್ಕಿನ್ಸ್, ನೈರ್ಮಲ್ಯ ಕರವಸ್ತ್ರ ಸೂಕ್ಷ್ಮ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಈ ಏನಂದರೆ ಸ್ತ್ರೀ ಸ್ವಾಭಿಮಾನ ಯೋಜನೆಯಲ್ಲಿ ನೈರ್ಮಲ್ಯ ಕರವಸ್ತ್ರದ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಈ ನೈರ್ಮಲ್ಯ ತಯಾರಿಕಾ ಘಟಕಗಳಲ್ಲಿ ಮಹಿಳಾ ಉದ್ಯೋಗಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಾರೆ. ಸ್ತ್ರೀ ಸ್ವಾಭಿಮಾನ ಅಡಿಯಲ್ಲಿರುವಂತಹ ನೈರ್ಮಲ್ಯ ಕರವಸ್ತ್ರ ತಯಾರಿಕಾ ಘಟಕಗಳಲ್ಲಿ ಕೆಲಸ ನಿರ್ವಹಿಸುವವರು ಕೇವಲ ಮಹಿಳಾ ಉದ್ಯಮಿಗಳು. ಸಾಮಾನ್ಯ ಸೇವೆ ಕೇಂದ್ರಗಳು ಡಿಜಿಟಲ್ ಇಂಡಿಯಾದ ಒಂದು ಭಾಗ. ಇದರಿಂದಾಗಿ ಡಿಜಿಟಲ್ ಇಂಡಿಯಾ ಮತ್ತು ಸಮಾಜದ ಜನರ ಆರ್ಥಿಕ ಒಳಗೊಳ್ಳುವಿಕೆಗೆ ಕಾರಣವಾಗುತ್ತದೆ. ಅಪೌಷ್ಟಿಕತೆಯ ವಿರುದ್ಧ ಹೋರಾಡುವಂತಹ ಒಂದು ನೋಡಲ್ ಸಂಸ್ಥೆ. ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಕಾಂಗ್ರೆಸ್ ಸಂಸದ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮಕ್ಕಳ ಪೋಷಣೆ ಮತ್ತು ಅಭಿವೃದ್ಧಿ ನೋಡಲ್ ಏಜೆನ್ಸಿ ಮಸೂದೆಯನ್ನು 2016 ಸಂಸತ್ತಿನಲ್ಲಿ ಮಂಡಿಸಿದ್ದರು. ಇದರ ಉದ್ದೇಶ ಮಗುವಿನ ಪೋಷಣೆ ಮತ್ತು ಅಭಿವೃದ್ಧಿಗಾಗಿ ನೋಡಲ್ ಏಜೆನ್ಸಿ ಸ್ಥಾಪಿಸುವುದು ಈ ಮಸೂದೆಯ ಉದ್ದೇಶವಾಗಿರುತ್ತದೆ. ಹಾಗಾದರೆ ಈ ನೋಡಲ್ ಏಜೆನ್ಸಿಯ ಅಗತ್ಯತೆ ಏನು? ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದ್ದರೂ ಕೂಡ ಮಕ್ಕಳ ಅಭಿವೃದ್ಧಿಗಾಗಿ ಹಲವಾರು ಸರ್ಕಾರಿ ಯೋಜನೆಗಳು ಕೆಲಸ ಮಾಡುತ್ತಿವೆ. ಆದರೆ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಸ್ಥಿತಿ ಬದಲಾಗಿಲ್ಲ, ಮೊದಲಿನಷ್ಟೇ ಇರುವುದೆ. ಅಂದರೆ ಸಮಾಧಾನಕರವಾದಂತಹ ಒಂದು ಅಭಿವೃದ್ಧಿಯಾಗಿಲ್ಲ. ಆದ್ದರಿಂದ ಎಲ್ಲ ಸಚಿವಾಲಯಗಳು ಅಂದರೆ ಕೇಂದ್ರ ಸರ್ಕಾರದ ಸಚಿವಾಲಯಗಳು ಮತ್ತು ಇಲಾಖೆಗಳನ್ನು ಸಮನ್ವಯಗೊಳಿಸಿ ಈ ಯೋಜನೆಗಳನ್ನು ಒಂದು ಒಮ್ಮುಖವಾಗಿ ಕಾರ್ಯಗತಗೊಳಿಸಲು ಒಂದು ನೋಡಲ್ ಏಜೆನ್ಸಿಯ ಒಂದು ಅಗತ್ಯತೆ ತುರ್ತಾಗಿ ಇರುವಂತಹ ಪ್ರಸ್ತುತ ಒಂದು ಸನ್ನಿವೇಶ ಇದೆ. ಹಾಗಾದರೆ ಈ ನೋಡಲ್ ಏಜೆನ್ಸಿಯ ಕೆಲಸ ಅನ್ನೋದು ಏನು? ಅಪೌಷ್ಟಿಕತೆ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಈ ನೋಡಲ್ ಏಜೆನ್ಸಿ ಸುಲಭಗೊಳಿಸುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡುತ್ತದೆ. ಅಪೌಷ್ಟಿಕತೆ ನಿರ್ಮೂಲನೆಗೆ ಇರುವಂತಹ ಕಾರ್ಯಕ್ರಮಗಳನ್ನು ಒಂದುಗೂಡಿಸಿ ಒಂದು ಜವಾಬ್ದಾರಿಯುತ ಒಂದು ಕೆಲಸವನ್ನು ವಿವಿಧ ಸಚಿವಾಲಯಗಳಲ್ಲಿ ಇದು ಅನುಷ್ಠಾನಕ್ಕೆ ತರುತ್ತದೆ ಮತ್ತು ವಿವಿಧ ಯೋಜನೆಗಳನ್ನು ಅಂದರೆ ಈ ಅಪೌಷ್ಟಿಕತೆ ನಿರ್ಮೂಲನೆಗೆ ಇರುವಂತಹ ವಿವಿಧ ಯೋಜನೆಗಳನ್ನು ಒಟ್ಟುಗೂಡಿಸಿ ಸಂಘಟಿಸಿ ಅದನ್ನು ಕಾರ್ಯರೂಪಕ್ಕೆ ತರುತ್ತದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಸರ್ಕಾರವು ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಚುಚ್ಚುಮದ್ದನ್ನು ಪರಿಚಯಿಸಿದೆ. ಮಕ್ಕಳಿಗೆ ಈ ಇಂಜೆಕ್ಷನ್ ಅನ್ನು ಮೂರನೇ ವರ್ಷದಿಂದ ನೀಡಲು ಪ್ರಾರಂಭಿಸಿ 5ನೇ ವರ್ಷದವರೆಗೆ ನೀಡಲಾಗುತ್ತದೆ. 3 ವರ್ಷದ ಮಕ್ಕಳಿಂದ 5 ವರ್ಷದ ಮಕ್ಕಳಿಗೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಚುಚ್ಚುಮದ್ದನ್ನು ನೀಡಲಾಗುತ್ತದೆ. ಒಟ್ಟು ಸತತವಾಗಿ 3, 4, 5ನೇ ವರ್ಷದವರೆಗೂ ಮಕ್ಕಳು ಪೋಲಿಯೋ ಹನಿ ಜೊತೆಗೆ ಚುಚ್ಚುಮದ್ದನ್ನು ಹಾಕಿಸಿಕೊಳ್ಳಬೇಕು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಂತಹ ನೆರೆ ರಾಷ್ಟ್ರಗಳಲ್ಲಿ ಪೋಲಿಯೋ ವೈರಸ್ ಕಾಣಿಸಿಕೊಂಡ ಪರಿಣಾಮ ಭಾರತದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಿನ್ನೆಲೆ: ಭಾರತದಲ್ಲಿ ಕೊನೆಯ ಪೋಲಿಯೋ ಪ್ರಕರಣ ಜನವರಿ 13, 2011 ದಾಖಲಾಗಿದೆ. ಮಕ್ಕಳಲ್ಲಿ 15 ವರ್ಷಗಳವರೆಗೆ ಪಾರ್ಶ್ವವಾಯು ಆಗುವ ಸಂಭವ ಹೆಚ್ಚು. ಅಕ್ಯೂಟ್ ಫ್ಲಾಸಿಕ್ ಪ್ಯಾರಲೈಸಿಸ್ AFP ಪಾರ್ಶ್ವವಾಯು, ಏನಂತ ಪೋಲಿಯೋದಿಂದ ಆಗುವಂತಹ ಪಾರ್ಶ್ವವಾಯುಗೆ ಇಂಗ್ಲಿಷ್ನಲ್ಲಿ ಅಕ್ಯೂಟ್ ಫ್ಲಾಸಿಕ್ ಪ್ಯಾರಲೈಸಿಸ್ ಎಂದು ಕರೆಯುತ್ತಾರೆ. ಹಾಗಾದರೆ
ಈ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಕುರಿತು, ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಚುಚ್ಚುಮದ್ದಿನ ಕುರಿತು. ಈ ಚುಚ್ಚುಮದ್ದಿನ ಲಸಿಕೆಯಾಗಿ ಅಥವಾ ಇತರ ಲಸಿಕೆಗಳೊಂದಿಗೆ ಸಂಯೋಜನೆ ಮಾಡಬಹುದು. ಇದು ಎಲ್ಲಾ ಮೂರು ವಿಧದ ಪೋಲಿಯೋ ವೈರಸ್ಗಳಿಂದ ರಕ್ಷಣೆ ನೀಡುತ್ತದೆ. ಭಾರತವು ಬಾಲ್ಯದ ರೋಗ ನಿರೋಧಕ ಕಾರ್ಯಕ್ರಮದಲ್ಲಿ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅನ್ನು ಪರಿಚಯಿಸಿದ ಜಗತ್ತಿನ ಮೊದಲ ರಾಷ್ಟ್ರ. ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಚುಚ್ಚುಮದ್ದನ್ನು ಪರಿಚಯಿಸಿದ ಜಗತ್ತಿನ ಮೊದಲ ರಾಷ್ಟ್ರ ಯಾವುದೆಂದರೆ ಅದು ಭಾರತ. ವಿಮಾನಯಾನ ಪ್ರಾಧಿಕಾರ ಮತ್ತು ಲಾವೋ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನಡುವೆ ಒಂದು ಐತಿಹಾಸಿಕ ಒಪ್ಪಂದವಾಗಿದೆ. ಯಾವ ನಡುವೆ ಒಪ್ಪಂದವಾಗಿದೆ? ಲಾವೋಸ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮತ್ತು ಭಾರತದ ವಿಮಾನಯಾನ ಪ್ರಾಧಿಕಾರ. ಭಾರತ ಮತ್ತು ಆಸಿಯಾನ್ ಸಂಬಂಧದ 25 ವರ್ಷಗಳ ಸಂಭ್ರಮಾಚರಣೆಯ ಸನ್ನಿವೇಶದಲ್ಲಿ ಭಾರತ ಈ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದರ ಉದ್ದೇಶ ಸ್ಕೈರ್ 360 ಒದಗಿಸುವುದು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಹೆಚ್ಚುವರಿ ಆದಾಯವನ್ನು ಒದಗಿಸಲಿದೆ. ಇದು ಸ್ಕೈರ್ 360 ಒಂದು ಸ್ವಯಂಚಾಲಿತವಾಗಿದ್ದು ದೋಷಗಳನ್ನು ಮತ್ತು ವಿಳಂಬಗಳನ್ನು ತಡೆಯುತ್ತದೆ. ಭಾರತದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಸ್ಕೈರ್ 360 ಅಭಿವೃದ್ಧಿಪಡಿಸಲಾಗಿದೆ. ವಾಯುಯಾನ ಉದ್ಯಮದ ಎರಡು ತಜ್ಞರ ನಡುವಿನ ಒಂದು ಸಹಯೋಗ ಯಾವುದೆಂದರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಏರ್ ಆಪರೇಟರ್ಗಳಿಂದ ಬಿಲ್ಲಿಂಗ್ ಮತ್ತು ಸಂಗ್ರಹಣೆಗೆ ಸಂಬಂಧಿಸಿದಂತೆ ಎಲ್ಲಾ ಪ್ರಶ್ನೆಗಳಿಗೆ ಮತ್ತು ವಿವಾದಗಳನ್ನು ಈ ತಂಡ ಬಗೆಹರಿಸುತ್ತದೆ. ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್, ಇದು ಹಣಕಾಸಿನ ವಲಯ ಅಂದರೆ RBIಗೆ ಸಂಬಂಧಿಸಿದ, ಇದು ಇತ್ತೀಚೆಗೆ ಒಂದು ಚರ್ಚೆಯಲ್ಲಿರುವಂತಹ ಒಂದು ಕಾನ್ಸೆಪ್ಟ್. ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್, ಸುಧಾರಣೆಯ ಪ್ರಕ್ರಿಯೆಯ ಭಾಗವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಅಡಿಯಲ್ಲಿ ಸಾರ್ವಜನಿಕ ವಲಯ ಬ್ಯಾಂಕುಗಳ ಕಾರ್ಯಕ್ಷಮತೆಯನ್ನು ಎಫಿಷಿಯನ್ಸಿಯನ್ನು ಪರಿಶೀಲಿಸಲು ಹಣಕಾಸು ಸಚಿವಾಲಯ ಯೋಜಿಸಿದೆ. ರಿಸರ್ವ್ ಬ್ಯಾಂಕ್ 12 ಸಾರ್ವಜನಿಕ ವಲಯಗಳ ಬ್ಯಾಂಕುಗಳ ಹೆಚ್ಚಿನ ಮಟ್ಟದಲ್ಲಿರುವಂತಹ ವಸೂಲಾಗದ ಸಾಲ, ನಾನ್ ಪ್ರಾಫಿಟ್ ಅಸೆಟ್ ವಸೂಲಾಗದ ಸಾಲ ಅಂದರೆ ಈ 12 ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ NPA ಹೆಚ್ಚಾಗಿರುವುದರಿಂದ ಭಾರತದ ಹಣಕಾಸು ಸಚಿವಾಲಯ ಈ ಸಾರ್ವಜನಿಕ ವಲಯ ಬ್ಯಾಂಕ್ಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲು ಯೋಜಿಸಿದೆ. ಕಡಿಮೆ ಬಂಡವಾಳದ ಮಟ್ಟ, ಆಸ್ತಿಗಳ ಮೇಲಿನ ಕಡಿಮೆ ಲಾಭ ಅಂದರೆ ಅಸೆಟ್ ಮೇಲಿನ ಕಡಿಮೆ ಲಾಭ, ಇಂತಹ ಮಾನದಂಡಗಳ ಮೇಲೆ ಕಳಪೆ ಪ್ರದರ್ಶನ ನೀಡಿರುವುದರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಕ್ರಮ ಕೈಗೊಂಡಿದೆ. ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಅನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಏಕೆ ತೆಗೆದುಕೊಂಡಿದೆ ಅಂದರೆ ಈ ಬ್ಯಾಂಕ್ಗಳಲ್ಲಿ ಬಂಡವಾಳದ ಮಟ್ಟ ಕಡಿಮೆಯಾಗಿದೆ ಮತ್ತು ಆಸ್ತಿಗಳ ಮೇಲಿನ ಕಡಿಮೆಯಾದಂತಹ ಲಾಭ, ದ ಪ್ರಾಫಿಟ್ ಆನ್ ಅಸೆಟ್ ಈಸ್ ಡಿಕ್ರೀಸಸ್ ಅಂಡ್ ಲೋವರ್ ಕ್ಯಾಪಿಟಲ್. ಆಸ್ತಿಗಳ ಹಾಗೂ ವಸೂಲಾಗದ ಸಾಲ, ಆಸ್ತಿಗಳ ಮೇಲಿನ ಕಡಿಮೆ ಲಾಭ ಮತ್ತು ಬಂಡವಾಳ ಮಟ್ಟದಂತಹ ಅಂಶಗಳು ಬ್ಯಾಂಕುಗಳ ಆರ್ಥಿಕ ಆರೋಗ್ಯವನ್ನು ಸೂಚಿಸುತ್ತವೆ. ಕಾನ್ಸೆಪ್ಟ್ ಯಾವ್ಯಾವೆಂದರೆ NPA ಅಂದರೆ ವಸೂಲಾಗದ ಸಾಲ, ಆಸ್ತಿಗಳ ಮೇಲಿನ ಕಡಿಮೆ ಲಾಭ, ಲೋವರ್ ರೇಟ್ ಆಫ್ ಪ್ರಾಫಿಟ್ ಆನ್ ಅಸೆಟ್ಸ್ ಮತ್ತು ಲೋವರ್ ಕ್ಯಾಪಿಟಲ್. ಹಾಗಾದರೆ ಈ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಎಂದ್ರೇನು? ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ನಿಯಮಾವಳಿಗಳು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಕೆಲವು ನಿರ್ಬಂಧಗಳನ್ನು ಹಾಕಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ ಈ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ನ ನಿರ್ಬಂಧಗಳೇನೆಂದರೆ ಬ್ಯಾಂಕ್ಗಳ ಶಾಖೆಗಳ ವಿಸ್ತರಣೆಯನ್ನು ಸ್ಥಗಿತಗೊಳಿಸುವುದು, ಲಾಭಾಂಶ ಪಾವತಿಯನ್ನು ನಿಲ್ಲಿಸುವುದು. ಇದು ಬ್ಯಾಂಕಿನ ಸಾಲ ಮಿತಿಗಳನ್ನು ಒಂದು ಘಟಕಕ್ಕೆ ಅಥವಾ ಒಂದು ಕ್ಷೇತ್ರಕ್ಕೆ ಮಿತಿಗೊಳಿಸಬಹುದು. ಇದರ ಸರಿಪಡಿಸುವ ಕ್ರಮಗಳೆಂದರೆ ವಿಶೇಷ ಲೆಕ್ಕ ಪರಿಶೋಧನೆ ಸ್ಪೆಷಲ್ ಇಂಟರ್ನಲ್ ಆಡಿಟ್,
ಸ್ಪೆಷಲ್ ಅಕೌಂಟ್ಸ್ ಆಡಿಟ್, ಪುನರ್ರಚನೆ ಕಾರ್ಯಾಚರಣೆಗಳು, ರೀಸ್ಟ್ರಕ್ಚರಿಂಗ್ ಆಫ್ ಕಂಪನಿ, ರೀಸ್ಟ್ರಕ್ಚರಿಂಗ್ ಆಫ್ ಬ್ಯಾಂಕ್, ಈ ಚೇತರಿಕೆ ಯೋಜನೆ ಸಕ್ರಿಯಗೊಳಿಸುವಿಕೆ, ಬ್ಯಾಂಕುಗಳ ಈ ಬ್ಯಾಂಕ್ ಸಾರ್ವಜನಿಕ ಬ್ಯಾಂಕ್ಗಳ ಮುಖ್ಯಸ್ಥರನ್ನು ಬದಲಾಯಿಸಲು ಈ ರಿಸರ್ವ್ ಬ್ಯಾಂಕ್ ಹೇಳಬಹುದು ಅಥವಾ ಸೂಚಿಸಬಹುದು. ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಅಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕಿನ ಮಂಡಳಿಯನ್ನು ಕೂಡ ತೆಗೆದುಹಾಕಬಹುದು. ಹಾಗಾದರೆ ಈ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಯಾವಾಗ ಕಾರ್ಯಗತಗೊಳ್ಳುತ್ತದೆ? ಕೆಲವು ಅಪಾಯದ ಮಿತಿಗಳನ್ನು ಉಲ್ಲಂಘಿಸಿದಾಗ ಪಿಸಿಎ ಅನ್ನು ಹೇರಲಾಗುತ್ತದೆ. ಈ ಅಪಾಯದ ಮಿತಿಗಳು ಯಾವುವು? ಆಸ್ತಿಯ ಗುಣಮಟ್ಟ ಅಂದರೆ ಅಸೆಟ್ ಕ್ವಾಲಿಟಿ, ಲಾಭಾಂಶ ಪ್ರಾಫಿಟ್, ಬಂಡವಾಳ ಕ್ಯಾಪಿಟಲ್ ಅಂದರೆ ಆಸ್ತಿ ಗುಣಮಟ್ಟ, ಲಾಭಾಂಶ, ಬಂಡವಾಳದಂತಹ ಕೆಲವು ಹಂತಗಳನ್ನು ಆಧರಿಸಿ ಮೂರು ಅಪಾಯದ ಮಿತಿಗಳಿವೆ. ಈ ವಸೂಲಾಗದ ಸಾಲ 12% ಮೀರಿದಾಗ, ಸತತ 4 ವರ್ಷಗಳಿಂದ ಆಸ್ತಿಗಳ ಮೇಲೆ ನಕಾರಾತ್ಮಕ ಲಾಭವಿದ್ದಾಗ, ಆಸ್ತಿ ಗುಣಮಟ್ಟ ನಕಾರಾತ್ಮಕವಿದ್ದಾಗ ಪಿಸಿಎ ಕಾರ್ಯಗತಗೊಳ್ಳುತ್ತದೆ. ಇಲ್ಲಿಯವರೆಗೆ ಐಡಿಬಿಐ ಬ್ಯಾಂಕ್ ಮತ್ತು ಯುಕೋ ಬ್ಯಾಂಕ್ಗಳ ಮೇಲೆ ಪಿಸಿಎವನ್ನ ಜಾರಿಗೊಳಿಸಲಾಗಿತ್ತು. ಇದು ಇಂಪಾರ್ಟೆಂಟ್ ಪಾಯಿಂಟ್. ನಿಮಗೆ ಇಲ್ಲಿಯವರೆಗೆ ಐಡಿಬಿಐ ಬ್ಯಾಂಕ್ ಮತ್ತು ಯುಕೋ ಬ್ಯಾಂಕ್ಗಳ ಮೇಲೆ ಪಿಸಿಎವನ್ನ ಜಾರಿಗೊಳಿಸಲಾಗಿತ್ತು. ಈ ಬ್ಯಾಂಕ್ಗಳಿಗೆ ಕೇವಲ ಕಡ್ಡಾಯ ನಿರ್ಬಂಧಗಳನ್ನು ಮಾತ್ರ ವಿಧಿಸಲಾಗಿತ್ತು. ಈ ಎರಡೂ ಬ್ಯಾಂಕ್ಗಳು ಅಪಾಯದ ಮಿತಿ 2 ಅನ್ನು ದಾಟಿದ್ದವು. ಎರಡು ಅಪಾಯದ ಮಿತಿಗಳನ್ನು ದಾಟಿದ್ದವು. ಹಾಗಾದರೆ ಈ ಪಿಸಿಎ ಅಡಿಯಲ್ಲಿ ನಿರ್ಬಂಧಗಳಾದರೂ ಯಾವ್ಯಾವುವು? ಎರಡು ರೀತಿಯ ನಿರ್ಬಂಧಗಳಿವೆ: ಕಡ್ಡಾಯ ನಿರ್ಬಂಧ, ವಿವೇಚನಾ ನಿರ್ಬಂಧ. ಈ ಲಾಭಾಂಶ ಪಾವತಿ, ಬ್ಯಾಂಕ್ಗಳ ಶಾಖೆಗಳ ವಿಸ್ತರಣೆ ಅನ್ನು ನಿಲ್ಲಿಸುವುದು, ಈ ಲಾಭಾಂಶ ಪಾವತಿಯನ್ನು ನಿಲ್ಲಿಸುವುದು, ನಿರ್ದೇಶಕರ ಪರಿಹಾರದ ಮೇಲಿನ ನಿರ್ಬಂಧಗಳು ಕಡ್ಡಾಯ ನಿರ್ಬಂಧಗಳು. ಹಾಗಾದರೆ ವಿವೇಚನಾ ನಿರ್ಬಂಧಗಳು ಯಾವುವು? ಸಾಲ ಮತ್ತು ಠೇವಣಿಯ ಮೇಲಿನ ನಿರ್ಬಂಧ. ವಿವೇಚನಾ ನಿರ್ಬಂಧ ಯಾವುವು? ಸಾಲ ಮತ್ತು ಠೇವಣಿ, ಸಾಲವನ್ನು ನೀಡುವುದನ್ನು ಸ್ಟಾಪ್ ಮಾಡಿಸೋದು, ಠೇವಣಿಯ ಮೇಲೆ ನಿರ್ಬಂಧಗಳನ್ನು ಹಾಕೋದು, ಇದು ವಿವೇಚನಾ ನಿರ್ಬಂಧ. ಹಾಗಾದರೆ ಕಡ್ಡಾಯ ನಿರ್ಬಂಧಗಳು ಯಾವ್ಯಾವು? ಲಾಭಾಂಶ ಪಾವತಿ, ಬ್ಯಾಂಕುಗಳ ಬ್ರಾಂಚ್ ವಿಸ್ತರಣೆ ಮತ್ತು ನಿರ್ದೇಶಕರ ತೆಗೆದುಹಾಕುವಿಕೆ. ಈ ಪಿಸಿಎನ ಪರಿಣಾಮಗಳು ಏನು? ಈ ಪಿಸಿಎ ಪರಿಣಾಮಗಳು ಹೇಗಿರ್ತವೆ ಅಂದರೆ, ಹೊಸ ವ್ಯಾಪಾರದ ಮಾರ್ಗಗಳನ್ನು ಮತ್ತು ಹೊಸ ಹೂಡಿಕೆಗಳನ್ನು ಮಾಡಲು ಬ್ಯಾಂಕ್ಗಳಿಗೆ ಅನುಮತಿ ನೀಡಲಾಗುವುದಿಲ್ಲ. ಈ ಬ್ಯಾಂಕುಗಳು ಅನುಮತಿಸುವುದಿಲ್ಲ. ಅಂದರೆ ಅಂತರ್ ಬ್ಯಾಂಕ್ ಮಾರುಕಟ್ಟೆಯಿಂದ ಎರವಲು ಪಡೆಯುವುದರ ಮೇಲೆ ಕೂಡ ರಿಸರ್ವ್ ಬ್ಯಾಂಕ್ ನಿರ್ಬಂಧ ವಿಧಿಸುತ್ತದೆ. ಅಂತರ್ ಬ್ಯಾಂಕ್ ಮಾರುಕಟ್ಟೆಯಿಂದ ಎರವಲು ಎಂದರೆ ಇಂಟರ್ ಬ್ಯಾಂಕ್ ಅಂದರೆ ಬೇರೆ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯುವುದು. ಅಂದರೆ ಒಂದು ದಿನದ ಮಟ್ಟಿಗೆ, ಎರಡು ದಿನದ ಮಟ್ಟಿಗೆ ಒಂದು ಕೆಲವೊಂದು ಬ್ಯಾಂಕ್ಗಳು ಇನ್ನೊಂದು ಬ್ಯಾಂಕಿನಿಂದ ಸಾಲವನ್ನು ಪಡೆಯುತ್ತದೆ. ಇದರ ಮೇಲೆ ಕೂಡ ನಿರ್ಬಂಧವನ್ನು ವಿಧಿಸಬಹುದು. ಯಾವಾಗ? ಪಿಸಿಎ ಇದ್ದಾಗ. ಪಿಸಿಎ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್. ರಿಸರ್ವ್ ಬ್ಯಾಂಕ್ ಶಾಖೆಯ ವಿಸ್ತರಣವನ್ನು ಸ್ಥಗಿತಗೊಳಿಸುತ್ತದೆ, ಮೊದಲೇ ಹೇಳಿದ್ದೀವಿ. ಈಗ ನೆಕ್ಸ್ಟ್ ಇನ್ನೊಂದು, ರಿಸರ್ವ್ ಬ್ಯಾಂಕ್ ಲಾಭಾಂಶ ಪಾವತಿಯ ಮೇಲೆ ಕೂಡ ನಿರ್ಬಂಧ ವಿಧಿಸುತ್ತದೆ. ಬಾಹ್ಯಾಕಾಶದಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಪ್ರಸ್ತುತ ಈ ಜಗತ್ತಿನಲ್ಲಿ ತುಂಬಾ ಒಂದು ಮುನ್ನಡೆಗೆ ಬರುತ್ತಿರುವಂತಹ, ಜಾಸ್ತಿ ಬಳಕೆಯಾಗುತ್ತಿರುವ ಟೆಕ್ನಾಲಜಿ ಯಾವುದು? ಬ್ಲಾಕ್ ಚೈನ್ ಟೆಕ್ನಾಲಜಿ. ಬಾಹ್ಯಾಕಾಶ ಸಂವಹನಗಳನ್ನು ಸುಧಾರಿಸಲು ಈ ಬ್ಲಾಕ್ ಚೈನ್ ಟೆಕ್ನಾಲಜಿ, ಬ್ಲಾಕ್ ಚೈನ್ ತಂತ್ರಜ್ಞಾನದ ಸಂಭಾವ್ಯತೆಯನ್ನು ಸಂಶೋಧಿಸಲು ನಾಸಾ ಇತ್ತೀಚೆಗೆ ಒಂದು ಅಕ್ರೋನ್ ವಿಶ್ವವಿದ್ಯಾಲಯ 3,30,000 ಯುಎಸ್ ಡಾಲರ್ ಮೊತ್ತವನ್ನು ಅಕ್ರೋನ್ ವಿಶ್ವವಿದ್ಯಾಲಯಕ್ಕೆ ನಾಸಾ ನೀಡಿದೆ. ಈ ಬಾಹ್ಯಾಕಾಶ ಪರಿಶೋಧನೆಯ ಮುಖ್ಯ ಅಡಚಣೆ ಎಂದರೆ ಬಾಹ್ಯಾಕಾಶದಲ್ಲಿ ಯಂತ್ರಗಳು ಮತ್ತು ಅವುಗಳ ಭೂ ಆಧಾರಿತ ಯಂತ್ರಗಳ ನಡುವಿನ ಅಂತರವಾಗಿದೆ. ಈ ದೂರ ಯಂತ್ರ ಮತ್ತು ನಿಯಂತ್ರಕಗಳ ನಡುವೆ ಸಮಯ ವಿಳಂಬವನ್ನು ಸೃಷ್ಟಿಸುತ್ತದೆ. ಬ್ಲಾಕ್ ಚೈನ್ ಈ ಬಾಹ್ಯಾಕಾಶದಲ್ಲಿ ಹೇಗೆ ಯೂಸ್ ಮಾಡ್ತಾರ? ಬಾಹ್ಯಾಕಾಶದಲ್ಲಿ ಸಿಗ್ನಲ್ಗಳನ್ನು ಸ್ವೀಕರಿಸಲು ಮತ್ತು ಕಳುಹಿಸಲು ಈ ಪರಿಶೋಧನಾ ವಾಹನಗಳು ತೆಗೆದುಕೊಳ್ಳುವ ಸಮಯವನ್ನು ಕಡಿಮೆ ಮಾಡುವುದು.
ಈ ಬ್ಲಾಕ್ ಚೈನ್ ಟೆಕ್ನಾಲಜಿ, ಬ್ಲಾಕ್ ಚೈನ್ ತಂತ್ರಜ್ಞಾನದ ಮುಖ್ಯ ಉದ್ದೇಶ, ಬಾಹ್ಯಾಕಾಶದಲ್ಲಿ ಬಳಸುವಂತಹ ಮುಖ್ಯ ಉದ್ದೇಶ, ಈ ಸಿಗ್ನಲ್ ಕಳುಹಿಸುವುದು ಮತ್ತು ಸ್ವೀಕರಿಸುವುದರ ನಡುವೆ ಇರುವಂತಹ ಸಮಯವನ್ನು ಕಡಿಮೆ ಮಾಡುವುದು ಈ ಬ್ಲಾಕ್ ಚೈನ್ ತಂತ್ರಜ್ಞಾನದ ಉದ್ದೇಶ. ಹಾಗಾದರೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಎಂದರೇನು? ಬ್ಲಾಕ್ ಚೈನ್ ಎನ್ನುವುದು ಅನಾಮಧೇಯ ಒಂದು ಆನ್ಲೈನ್ ಲೆಡ್ಜರ್. ಬ್ಲಾಕ್ ಚೈನ್ ಈಸ್ ಎ ಎನಾನಿಮಸ್ ಆನ್ಲೈನ್ ಲೆಡ್ಜರ್. ಬ್ಲಾಕ್ ಚೈನ್ ಎನ್ನುವುದು ಒಂದು ಅನಾಮಧೇಯ ಆನ್ಲೈನ್ ಲೆಡ್ಜರ್. ಅದು ಡೇಟಾ ರಚನೆಯನ್ನು ನಾವು ವರ್ಗಾವಣೆ ಮಾಡುವ ರೀತಿಯಲ್ಲಿ ಸರಳಗೊಳಿಸುತ್ತದೆ. ಅಂದರೆ ನಾವು ಡೇಟಾ ವರ್ಗಾವಣೆ ಮಾಡುವ ಸಮಯದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವಿರುವುದಿಲ್ಲ. ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಇನ್ನೊಂದು ಮುಖ್ಯವಾದ ಅಂಶವೆಂದರೆ ನಾವು ಯಾವುದಾದರೂ ಒಂದು ವಿಷಯವನ್ನು ಕಳಿಸಿದಾಗ ಅದು ಬ್ರ್ಯಾಂಚ್ ಆಗಿ, ಅಂದರೆ ಸಪರೇಟ್ ಒಂದೊಂದು ಬ್ಲಾಕ್ಗಳಾಗಿ, ಸಪರೇಟ್ ಬ್ಲಾಕ್ಗಳಾಗಿ ಆ ಮುಂದಿನ ಹಂತಕ್ಕೆ ಹೋಗುತ್ತದೆ. ಅದರಿಂದ ಇದಕ್ಕೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೆಸರಿಟ್ಟಿದ್ದಾರೆ. ಹಾಗಾದರೆ ಇದು ಕೆಲಸ ಹೇಗೆ ಮಾಡುತ್ತದೆ? ಮೂರನೇ ವ್ಯಕ್ತಿಯ ಅವಶ್ಯಕತೆ ಇಲ್ಲದೆ ಎರಡು ಘಟಕಗಳನ್ನು ಬ್ಲಾಕ್ ಚೈನ್ ಸಕ್ರಿಯಗೊಳಿಸುತ್ತದೆ. ಬ್ಲಾಕ್ ಚೈನ್ ಎನ್ನುವುದು ಒಂದು ವಿತರಣಾ ದತ್ತ ಸಂಚಯ ಆಗಿದೆ. ಪ್ರತಿ ಬ್ಲಾಕಿಗೆ, ಒಂದು ಬ್ಲಾಕಿಯಿಂದ ಇನ್ನೊಂದು ಬ್ಲಾಕಿಗೆ ದತ್ತ ಸಂಚಯವನ್ನು ಕಳುಹಿಸುವಾಗ ಕ್ರಿಪ್ಟೋಗ್ರಾಫಿಕ್ ಸಹಿಯನ್ನು ಬಳಸಿಕೊಂಡು ಮುಂದಿನ ಬ್ಲಾಕಿಗೆ ಹೋಗುತ್ತದೆ, ಚೈನ್ಡ್ ಆಗುತ್ತದೆ. ಇದು ಬ್ಲಾಕ್ ಚೈನ್ ಅನ್ನು ಲೆಡ್ಜರ್ ಆಗಿ ಬಳಸಲು ಅನುಮತಿಸುತ್ತದೆ. ಅನುಮತಿ ಹೊಂದಿರುವ ಯಾರಾದರೂ ಕೂಡ ಈ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಪ್ರವೇಶಿಸಬಹುದು, ಅಂದರೆ ಲಾಗಿನ್ ಆಗಬಹುದು. ಇದರಲ್ಲಿ ಎರಡು, ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಎರಡು ಮುಖ್ಯವಾದ ಭಾಗಗಳು: ಅನುಮತಿ ಪಡೆದ, ಅನುಮತಿ ಇಲ್ಲದ. ಅನುಮತಿ ಪಡೆದ ಎಂದರೆ ಪ್ರಕ್ರಿಯೆಯಲ್ಲಿರುವ ಎಲ್ಲರನ್ನು ಮೊದಲೇ ಆಯ್ಕೆ ಮಾಡಿದರೆ ಈ ಲೆಡ್ಜರ್ ಅನ್ನು ಅನುಮತಿ ಪಡೆದ ಎಂದು ಕರೆಯಲಾಗುತ್ತದೆ. ಈ ಪ್ರಕ್ರಿಯೆಯು ಇಡೀ ಜಗತ್ತಿಗೆ ಮುಕ್ತವಾಗಿದ್ದರೆ ಈ ಲೆಡ್ಜರ್ ಅನ್ನು ಅನುಮತಿ ಇಲ್ಲದ ಬ್ಲಾಕ್ ಚೈನ್ ಟೆಕ್ನಾಲಜಿ ಎಂದು ಕರೆಯಲಾಗುತ್ತದೆ. ಈ ಬ್ಲಾಕ್ ಚೈನ್ ತಂತ್ರಜ್ಞಾನದ ಉಪಯೋಗಗಳು: ಈ ಬ್ಲಾಕ್ ಚೈನ್ ಅನಾಮಧೇಯವಾಗಿದ್ದು ಬಳಕೆದಾರರ ಗುರುತನ್ನು ರಕ್ಷಿಸುತ್ತದೆ. ಇದು ವಹಿವಾಟು ನಡೆಸಲು ಹೆಚ್ಚು ಸುರಕ್ಷಿತ ಮಾರ್ಗಗಳನ್ನು ನೀಡುತ್ತದೆ. ಬ್ಲಾಕ್ ಚೈನ್ ಅಲ್ಲಿ ಅಲ್ಗಾರಿದಮ್ ಬಳಸುವುದರಿಂದ ವ್ಯವಹಾರವನ್ನು ಪರಿಶೀಲಿಸಲು ಜನರ ಮೇಲೆ ಅವಲಂಬನೆ ಕಡಿಮೆಯಾಗುತ್ತದೆ. ಇಮೇಜ್ ಸೈನ್ಸ್ ಸ್ಯಾಟಲೈಟ್. ಇಮೇಜರ್ ಫಾರ್ ಮ್ಯಾಗ್ನೆಟೋ ಫಾಲ್ಸ್ ಟು ಅರೋರಾ ಗ್ಲೋಬಲ್ ಎಕ್ಸ್ಪ್ಲೋರೇಷನ್. ಕಳೆದು ಹೋದ ನಾಸಾದ ಇಮೇಜ್ ವಿಜ್ಞಾನ ಉಪಗ್ರಹವು ನಾಸಾದ ಇಮೇಜ್ ಸೈನ್ಸ್ ಸ್ಯಾಟಲೈಟ್ ಪುನಃ ಕಂಡುಬಂದಿದೆ. ಇದು 12 ವರ್ಷಗಳ ಹಿಂದೆ ಸಂಪರ್ಕ ಕಳೆದುಕೊಂಡಿತ್ತು. ಮಾರ್ಚ್ 25, 2000 ನಾಸಾ ಡೆಲ್ಟಾ 2 ರಾಕೆಟ್ ಮೇಲೆ ಇಮೇಜ್ ಸೈನ್ಸ್ ಉಪಗ್ರಹವನ್ನು ಉಡಾಯಿಸಿತ್ತು. ಈ ಇಮೇಜ್ ಸೈನ್ಸ್ ಸ್ಯಾಟಲೈಟ್ನ ಗುರಿಯ ಏನು? ಸೌರಮಾರುತದಲ್ಲಿನ ಬದಲಾವಣೆಗೆ ಭೂಮಿಯ ಕಾಂತಕ್ಷೇತ್ರದ ಪ್ರತಿಕ್ರಿಯೆಯನ್ನು ಅಧ್ಯಯನ ಮಾಡುವುದು. ಸೌರಮಾರುತಗಳಲ್ಲಿನ ಬದಲಾವಣೆಗೆ ಭೂಮಿಯ ಕಾಂತಕ್ಷೇತ್ರದ ಪ್ರತಿಕ್ರಿಯೆಯನ್ನು ಅಧ್ಯಯನ ಮಾಡುವುದು. ಇಮೇಜ್ ಸೈನ್ಸ್ ಸ್ಯಾಟಲೈಟ್ ಕುರಿತು: ಭೂಮಿಯ ಮ್ಯಾಗ್ನೆಟೋಸ್ಫಿಯರ್ ಅನ್ನು ಚಿತ್ರಿಸಲು ಮೀಸಲಾಗಿರುವ ಮೊದಲ ಉಪಗ್ರಹ. ಭೂಮಿಯ ಮ್ಯಾಗ್ನೆಟೋಸ್ಫಿಯರ್ ಅನ್ನು ಚಿತ್ರಿಸಲು ಇದ್ದ ಮೊದಲ ಉಪಗ್ರಹ ಯಾವುದು? ಇಮೇಜ್ ಸೈನ್ಸ್ ಸ್ಯಾಟಲೈಟ್. ಇದು ತಟಸ್ಥ ಪರಮಾಣು, ನೇರಳಾತೀತ ಮತ್ತು ರೇಡಿಯೋ ಚಿತ್ರಣ ತಂತ್ರಗಳನ್ನು ಬಳಸಿದೆ. ಇದು ಕಾಂತಕ್ಷೇತ್ರದ ಸೌರಮಾರುತ ಬದಲಾವಣೆಗಳಿಗೆ ನೇರವಾಗಿ ಚಾಲಿತ ಪ್ರತಿಕ್ರಿಯೆಯನ್ನು ನಿರ್ಧರಿಸುತ್ತದೆ. ಈ ಇಮೇಜ್ ಸೈನ್ಸ್ ಸ್ಯಾಟಲೈಟ್ನ ಬಳಸಿ ಈ ಮ್ಯಾಗ್ನೋಸ್ಪೆರಿಕ್ ಪ್ಲಾಸ್ಮಾಗಳನ್ನು ಶಕ್ತಿಯುತ ಮತ್ತು ಸಾಗರ ಬಿರುಗಾಳಿಗಳ ಸಮಯದಲ್ಲಿ ಹೇಗೆ ಮತ್ತು ಎಲ್ಲಿ ಶಕ್ತಿಯನ್ನು ಪಡೆಯುತ್ತವೆ ಮತ್ತು ಈ ಪಡೆದ ಶಕ್ತಿಯನ್ನು ಹೇಗೆ ಸಾಗಿಸುತ್ತವೆ ಎಂದನ್ನು ಕಂಡು ಹಿಡಿಯುತ್ತಿತ್ತು. ಬೀಟಿಂಗ್ ದಿ ರಿಟ್ರೀಟ್ ಸಮಾರಂಭ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬೀಟಿಂಗ್ ದಿ ರಿಟ್ರೀಟ್ ಸಮಾರಂಭ,
ಈ ಬೀಟಿಂಗ್ ದಿ ರಿಟ್ರೀಟ್ ಸಮಾರಂಭ ಜನವರಿ 29ರಿಂದ ನಡೆಯಿತು. ಬೀಟಿಂಗ್ ದಿ ರಿಟ್ರೀಟ್ ಸಮಾರಂಭ ಅಧಿಕೃತವಾಗಿ ಗಣರಾಜ್ಯೋತ್ಸವದ ಅಂತ್ಯವನ್ನು ಸೂಚಿಸುತ್ತದೆ. ಅಂದರೆ ಮುಗಿಯುವ ದಿನ, ಗಣರಾಜ್ಯೋತ್ಸವದ ದಿನದ ಮುಗಿಯುವ ದಿನವನ್ನು ಸೂಚಿಸುವಂತಹ ಕಾನ್ಸೆಪ್ಟ್ ಯಾವುದು? ಬೀಟಿಂಗ್ ದಿ ರಿಟ್ರೀಟ್. ಗಣರಾಜ್ಯೋತ್ಸವದ ದಿನದ ಮೂರನೇ ದಿನವಾದ ಜನವರಿ 29ರ ಸಂಜೆ ಈ ಬೀಟಿಂಗ್ ದಿ ರಿಟ್ರೀಟ್ ಸಮಾರಂಭವನ್ನು ನಡೆಸಲಾಗುತ್ತದೆ. ಈ ಸಮಾರಂಭವನ್ನು ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ ನಿರ್ವಹಿಸುತ್ತವೆ. ಈ ಸಮಾರಂಭ 1950ರ ದಶಕದ ಪ್ರಾರಂಭದಲ್ಲಿ ಭಾರತೀಯ ಸೇನೆಯ ಮೇಜರ್ ರಾಬರ್ಟ್ಸ್ ಈ ಸಾಮೂಹಿಕ ಸೇನೆಗಳ ಪ್ರದರ್ಶನ ಸಮಾರಂಭವನ್ನು ಪ್ರಾರಂಭಿಸಿದರು. ಬೀಟಿಂಗ್ ದಿ ರಿಟ್ರೀಟ್ ಯಾವುದಕ್ಕೆ ಸಂಬಂಧಿಸಿದೆ? ಬೀಟಿಂಗ್ ದಿ ರಿಟ್ರೀಟ್ ಶತಮಾನಗಳ ಹಳೆಯ ಮಿಲಿಟರಿ ಸಂಪ್ರದಾಯವನ್ನು ಸೂಚಿಸುತ್ತದೆ. ರೆಡ್ ಹ್ಯಾಂಡ್ ಫಿಶ್. ಸಂಶೋಧಕರು ತಾಸ್ಮೇನಿಯಾ ಸಮುದ್ರದಲ್ಲಿ ರೆಡ್ ಹ್ಯಾಂಡ್ ಫಿಶ್ ಎಂಬ ಮೀನನ್ನು ಪತ್ತೆ ಹಚ್ಚಿದ್ದಾರೆ. ರೆಡ್ ಹ್ಯಾಂಡ್ ಫಿಶ್ ವಿಶ್ವದ ಅತ್ಯಂತ ಅಪರೂಪದ ಮೀನು ಎಂದು ನಂಬಲಾಗಿದೆ. ರೆಡ್ ಫಿಶ್ ವಿಶ್ವದ ಅತ್ಯಂತ ಅಪರೂಪದ ಮೀನು ಎಂದು ನಂಬಲಾಗಿದೆ. ಈವರೆಗೆ ಕೇವಲ 20-40 ರೆಡ್ ಹ್ಯಾಂಡ್ ಫಿಶ್ಗಳನ್ನು ಇಡೀ ಜಗತ್ತಿನಲ್ಲಿ ಪತ್ತೆ ಹಚ್ಚಲಾಗಿದೆ. ರೆಡ್ ಹ್ಯಾಂಡ್ ಫಿಶ್ ಎಲ್ಲಿ ಕಂಡು ಬಂದಿದೆ? ತಾಸ್ಮೇನಿಯಾ ಸಮುದ್ರ. ರೆಡ್ ಹ್ಯಾಂಡ್ ಫಿಶ್ಗೆ ಕೈಬೆರಳು ತರಹದ ರೆಕ್ಕೆಗಳಿವೆ. ಹಾಗಾದರೆ ಈ ತಾಸ್ಮೇನಿಯಾ ಸಮುದ್ರ ಎಲ್ಲಿ ಕಂಡು ಬರುತ್ತದೆ? ಈ ತಾಸ್ಮೇನಿಯಾ ಸಮುದ್ರ ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಭಾಗದಲ್ಲಿದೆ. ತಾಸ್ಮೇನಿಯಾ ಸಮುದ್ರ ಪೆಸಿಫಿಕ್ ಮಹಾಸಾಗರದ ದಕ್ಷಿಣ ಭಾಗದಲ್ಲಿದೆ. ಈ ತಾಸ್ಮೇನಿಯಾ ಸಮುದ್ರ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳ ನಡುವೆ ಕಂಡುಬರುತ್ತದೆ. ಇದು ಸುಮಾರು 2000 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿದೆ.